ಹದಿನಾರು ಲಕ್ಷ ಕೋಟಿಗಳಷ್ಟ ಏನಪ್ಪ ಅಂತಂದ್ರೆ ರಿಟೇನ್ ಅಪ್ ಆಗ್ತಾ ಮಾಡ್ಕೊಳ್ತಾ ಇರಲಿಲ್ಲ, ಟ್ಯಾಕ್ಸ್ ಬಿಡಿಸಿಕೊಳ್ತಾ ಇರಲಿಲ್ಲ ಸರ್ಕಾರದಿಂದ. ಇದು ನಿಮ್ಗೆ ಗೊತ್ತದೆ, ರಿಟೇನ್ ಅಪ್ ಅಂದ್ರೆ ಗೊತ್ತದೆ ಅವ್ರು ಮಾಡಿದ ಸಾಲದ್ದು ಅಥವಾ ಎನ್ ಪಿ ಎ ಆಗಿದ್ದು ನಾನ್ ಪರ್ಫಾರ್ಮೆನ್ಸ್ ಆಫ್ ಇದು ಅಸೆಟ್ಸ್ ಆಗಲಾರದನ್ನು ನಾವು ನೋಡಿದ್ದೀವಿ. ಇವು ಸರಿಯಾಗಲಾರದಕ್ಕಾಗಿ ಅವ್ರು ಲಾಸ್ ಆಗಿದ್ದಾರಪ್ಪ ಅಂತೇಳಿ ತೋರಿಸಿಕೊಂಡು ಆ ದುಡ್ಡು ನೋಡೋದನ್ನು ನಾವು ನೋಡ್ತಾ ಇದ್ದೀವಿ, ನೋಡಿದ್ದೀವಿ. ಅದ್ರಮೇಲೆ ನಿಮ್ಗೆ ಗೊತ್ತದೆ ಎಲೆಕ್ಟ್ರಲ್ ಫಂಡ್ ಸಲುವಾಗಿ, ಎಲೆಕ್ಟ್ರಲ್ ಫಂಡ್ ಸಲುವಾಗಿ ಎಲೆಕ್ಟ್ರಲ್ ಬಾಂಡ್ಗಳನ್ನು ತೆಗೆದುಕೊಂಡಂಥದ್ದು, ಅದನ್ನು ಅಂತ ಅನಾಹುತಗಳನ್ನು ನಾವು ನೋಡಿದ್ದೀವಿ. ಇವೆಲ್ಲ ಏನು ತೋರಿಸೋದಪ್ಪ ಅಂತಂದ್ರೆ ಇದು ನಾವು ಶ್ರೀಮಂತರಾಗಿದ್ದೀವಿ, ಆದರೆ ನಮ್ಮ ದೇಶದ ಕೆಲವೇ ಕೆಲವು ಜನ ಈ ಒಂದು ಕಾರ್ಪೊರೇಟ್ಗಳು ಎಷ್ಟು ಪರ್ಸೆಂಟ್ ಇದ್ದಾರಪ್ಪ? 1% ಇಲ್ಲ. ಅವರು 166 170 200 ಜನ ಇದ್ದಾರೆ ಅವರು. ಅದ ನಂತರ ಶ್ರೀಮಂತರು ಅತಿ ಶ್ರೀಮಂತರು ಅಲ್ಲ ಅದಾರೆ. ಎಷ್ಟು ಪರ್ಸೆಂಟೇಜ್ ಎಲ್ಲ ಕೂಡಿದ್ರು? ಎಲ್ಲ 2-3% ಆಗಿದ್ದಾರೆ. ನೌಕರದಾರರು ಒಂದು 5-6% ಇದ್ದಾರೆ. ಇನ್ನೊಂದು ಸ್ವಲ್ಪ ಮಧ್ಯಮ ವರ್ಗದವರು ಅವರು ಅವರು 4-5% ಅಂದ್ರೆ 10-15% ಅವ್ರು ಭಾಳ ಆಯಿತು. ಅಷ್ಟೆಲ್ಲ ಸೀಮಿತರಾಗಿದ್ದಾರೆ ಎಲ್ಲರೂ. ಉಳಿದವ್ರೆಲ್ಲ ಬಡವರೆಲ್ಲ ಈ ದೇಶದಾಗ. ಅಂದಾಗ ನಾವು ಹೆಂಗೆ ಶ್ರೀಮಂತರಾದೀವಿ? ನಾವು ಶ್ರೀಮಂತರಿದ್ದರೆ ನಾವು ಎಲ್ಲರೂ ಈ ದೇಶದಲ್ಲಿ ಹಸು ಇರಬಾರ್ದಾಗಿತ್ತು, ಸಂಘ ಇರಬಾರ್ದಾಗಿತ್ತು, ಎಲ್ಲರೂ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗಗಳು ಇಲ್ಲ, ಉದ್ಯೋಗಗಳು ಹರಿದು ಹೋಗಿದ್ದಾರೆ. ನಿಮ್ಗೆ ಗೊತ್ತದೆ ಎಲ್ಲರಿಗೂ ಉದ್ಯೋಗಗಳು ಶಕ್ತಿ ಅಂತ ನಮ್ಮ ಭಾರತದಲ್ಲಿ ಉಳಿದಿಲ್ಲ. ಯಾಕಂದ್ರೆ MSME ಇರ್ಬೋದು, ಸಣ್ಣ ಉದ್ಯಮಗಳು ಇರ್ಬೋದು, ಎಲ್ಲ ಬಂದೇ ಹೋಗಿದ್ದಾವೆ. ಅದಕ್ಕಾಗಿ ಈಗ RSS ಮತ್ತು BJP ಮುಂದೆ ಅದರಲ್ಲೂ ಮುಖ್ಯವಾಗಿ ಮೋದಿ ಅವರು ಅಂತ ಹೇಳ್ತಾ ಇರ್ತಾರೆ. ಅವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಯಾವಾಗಲೂ. ಅವರು ಯಾವುದಾದ್ರೂ ಇಲ್ಲ, ನಾವು ಇಲ್ಲಿವ್ರಿಗೆ ಗೆದ್ದಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ, ಆಗ್ಯದ, ನಾವಿಷ್ಟು ಇವತ್ತು 2 crore 3 crore 4 crore ಮನೆ ಕಟ್ಟಿಸಿಕೊಳ್ತೀವಿ ಎಲ್ಲ ಕಾಗದ್ದಾಗ ಮಾತಾಡ್ತಾ ಇರ್ತಾರೆ. ವಾಸ್ತವವಾಗಿ ನೋಡಿದಾಗ ಎಷ್ಟೋ ಪ್ರಮಾಣದಕ್ಕೆ ಅವ್ರು ಹೇಳಿದ್ದಕ್ಕೆ ಅದಕ್ಕೆ ಅಜಗಾಂತರ ಅಂತ ಇರ್ತಾರೆ. ನೋಡು ಈಗ ನೋಡಿದ್ದಕ್ಕಾಗಿ ಜನ ಬೇಸತ್ತಿದ್ರು ಬದಲು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದು ಈಗ ಗೊತ್ತದೆ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ರಾಜಸ್ಥಾನದಲ್ಲಿ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು ಜನ ಇವರನ್ನು ದೂರೀಕರಿಸಿದ್ದಾರೆ, ಇವರು ನೀತಿಗಳನ್ನ ಅಲ್ಲಗಳೆದಿದ್ದಾರೆ. ಹೀಗಾಗಿ ಮೋದಿಯವರು ಹೇಳಿದ ಎಲ್ಲ ಸತ್ಯಗಳನ್ನು ಅವರು ಸತ್ಯ ಅಂತ ಹೇಳ್ಕೊಳ್ತಾರಲ್ಲ ಅವುಗಳನ್ನು ನಂಬಲಾರ ಸತ್ಯದಲ್ಲಿ ಬಂದ ನಮ್ಮ ಇವತ್ತು RSS ಬಂದು ನಿಂತಿದ್ದಾರೆ. ಅದನ್ನು ಮೋಹನ್ ಭಾಗವತ್ ಅವರು ಪ್ರಶ್ನೆ ಮಾಡಿದ್ದೀವಿ ಹಿಂದೆ. ಇಲ್ಲಿ ದೇವರು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಜೊತೆಗೆ ಇನ್ನೂ ಅನೇಕ ಅರ್ಥವ್ಯವಸ್ಥೆ ಸೋಲು ಮತ್ತು ಬೀಳುಗಳನ್ನು ವಿಮರ್ಶೆ ಮಾಡಿದರು. ಅದಕ್ಕೆ ಈಗ ಭಾಗವತ್ ಅವ್ರ ಮುಂದೆ 2 ಚಾಲೆಂಜಿಂಗ್ ಅದಾವೆ. ಒಂದದ್ದು ಮೋದಿ ಅವರಂತೂ ಪ್ರಧಾನಿ ಆಗಿದ್ದಾರೆ, ಮುಂದುವರಿತಾರೆ. ಯಾಕಂದರೆ ಅವ್ರಿಗೆ ಆ ಕ್ಷಮತೆ ಅಜನಗಿದ್ದು ಆ ಕ್ಷಮತೆ ಇನ್ವಾಲ್ವ್ಮೆಂಟ್ ಕ್ರಿಯೇಟ್ ಮಾಡೋ ಒಂದು ಶಕ್ತಿ ಅವರಲ್ಲಿ ಅದ. ಅದಕ್ಕೆ ಮತ್ತು ಅವ್ರಿನ್ನೇನಾದರೂ ಬಿತ್ತು ಹೋದ್ರೆ ಮುಂದಿನ 3 ಎಲೆಕ್ಷನ್ಗಳಲ್ಲಿ ಮಹಾರಾಷ್ಟ್ರ ಜೊತೆಗೆ ಹರಿಯಾಣ, ಮೂರನೇದು ಜಾರ್ಖಂಡ್, ಈ 3ರಲ್ಲಿ ಏನಾದರೂ ಮೋದಿ ಅವರ ಸೋಲು ಆಯ್ತಪ್ಪ ಅಂತಂದ್ರೆ ಅದು BJP ಸೋಲು. ಅದರಲ್ಲಿ 2 ಮಾತಿಲ್ಲ. ಜನ ಸಂಪೂರ್ಣವಾಗಿ ಅದನ್ನು ದೂರ ಸರಿತಾ ಇದ್ದಾರಪ್ಪ ಅನ್ನೋದು ಒಂದು ಸ್ಪಷ್ಟ ಸಂಕೇತ. ಅದಕ್ಕಾಗಿ ಈ ಭಯದಿಂದ ಇವತ್ತು RSS ಆದರೂ ಸಹಿತ ಈ 3 ರಾಜ್ಯಗಳಲ್ಲಿ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅವರು ಶಿವಸೇನೆಯನ್ನು ಬಿಟ್ಟುಕೊಟ್ಟಿದ್ದಕ್ಕಾಗಿ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಜೊತೆಗೆ ಮೋದಿ ಅವರ ಪ್ರಶ್ನೆಯಾಗಿ ನೀವು ಮಾಡಿ ತಪ್ಪ ಅಂತ ಹೇಳುವಂಥ ಒಂದು ಧೈರ್ಯ ಮಾಡ್ತಾ ಇದ್ದಾರೆ. ಇದನ್ನು ನೀವು ಚುನಾವಣೆ ಪೂರ್ವದಲ್ಲಾಗಿದ್ದರೆ ಈ ಮೋಹನ್ ಭಾಗವತರು ಸಹಿತ ಮೌನ ಆಗಿಬಿಟ್ಟಿದ್ರು ಅನೇಕ ವಿಷಯಗಳಲ್ಲಿ. ಮೋದಿ ಅವರು ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರಗಳ ಬಗ್ಗೆ ಗೊತ್ತೂ ಗೊತ್ತಿಲ್ಲದಂಗೆ ಮೌನ ವಹಿಸ್ತಾ ಇದ್ರು. ಇತ್ತೀಚೆಗೆ ರಿಸಲ್ಟ್ ಬಂದ ಮೇಲೆ ಒಂದಷ್ಟು ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು, ಹೇಗಾದರೂ ಮಾಡಿ. ಯಾಕಂದರೆ RSS ಅದೇ ಕಾರ RSS ಬಂದು ಕೊಟ್ಟಿರ್ಬೋದು. ಅವತ್ತು ನಾವು ಸಾಂಸ್ಕೃತಿಕ ಸಂಘಟನೆಗೆ ಉಳಿತೀವಿ ಮಾಡ್ತೀವಿ ಅಂತೇಳಿ ನಮ್ಮ ಅವತ್ತಿನ ನಮ್ಮ ನಮ್ಮ ಪಟೇಲರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಬರೆದುಕೊಟ್ಟು ತಮ್ಮ ಮೇಲಿಂದ ಬ್ಯಾನರ್ ತೆಗಿಸಿ ಹಾಕಿರ್ಬೋದು. ಆದರೆ ಇವತ್ತು ಓಪನ್ ಆಗಿನ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸಂಬಂಧ ನಾವು ಅವ್ರ ಮೇಲೆ ಆ ಭಾಗವಹಿಸೋಕೆ ಅವ್ರ ಕೂಲ್ ಮಾಡಿಕೊಟ್ಟಿವಿ ಅಂತ ಹೇಳಿದಾಗಲೂ ಸಹಿತ ಸಂತೋಷ ಪಡೋದ ಜೊತೆಗೆ ಇಲ್ಲಪ್ಪ ಇವರು ಮೆಸ್ಸು ಮಾಡಿದಾರೆ ಅನ್ನೋ ಕಾರಣಕ್ಕಾಗಿ ಮೋದಿಯವ್ರನ್ನ ಹೊಗಳೋದನ್ನು ತಾವಿನ್ನೇನು ಮುದ್ದೆ ಆಯ್ಕೆ ಮಾಡ್ಕೋಬೇಕಪ್ಪ ಅಂತ. ಯಾಕಂದರೆ ಹೊಳೆ ಹಿಂದುತ್ವದ ವಿಷಯವನ್ನು ತೆಗೆದುಕೊಂಡು ಜನರ ಮುಂದೆ ಹೋದ್ರೆ ಜನ ಇನ್ನು ನಮ್ಮನ್ನು ನಂಬುವುದಿಲ್ಲ ಅಂತ. ಯಾಕಂದರೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಎಂತ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಬೇಂದ್ರೆಯವರು. ಈ ಅನ್ನ ನಾವು ಕೊಡಲಿಕ್ಕಾಗಿಲ್ಲಂದ್ರೆ, ಇವರು ಉದ್ಯೋಗ ಕೊಡಲಿಕ್ಕಾಗಿಲ್ಲಂದ್ರೆ ಇಂಥ ವಿಷಯಗಳು ತೊಗೊಂಡು ನಾವು ಇಲ್ಲೇ ಹೋರಾಟ ಮಾಡೋದು ಓದೀವಪ್ಪ ಅಂತಂದ್ರೆ ನಮ್ಮ ಜನ ಕ್ಷಮಿಸುವುದಿಲ್ಲ. ಮುಂದಿನ 3 ಚುನಾವಣೆಗಳಲ್ಲಿ, ಈ ರಾಜ್ಯ ಚುನಾವಣೆಗಳಲ್ಲಿ ಸಪೋಸ್ ಏನಾದರೂ BJP 3 ಗುಂಪು ಆಯ್ತಪ್ಪ ಅಂತಂದ್ರೆ ಮತ್ತೆ ಕಿತ್ತಿರೋದು ಭಾಳ ಕಷ್ಟ ಅಂತ. ಈಗಾಗಲೇ ಮೋದಿ ಅವರು ಮಾಡಿದಂಥ ತಪ್ಪುಗಳಿಂದಾಗಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂಥ ಪಕ್ಷಗಳನ್ನು ಕಿತ್ತಾಕಿ ಅಲ್ಲಿಯ ಪಕ್ಷ ಒಡೆದ ತಮ್ಮ ಅಧಿಕಾರವನ್ನು ನಡೆಸಿಕೊಂಡಿದ್ದು ನಾವು ನೋಡಿದ್ವಿ. ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಗೋವಾದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಥದ್ದು ಮತ್ತೆ ರಿಪಿಟೇಷನ್ ಆಗಬಾರದು. ಇವರಿಂದ ಏನಿದ್ರು ಒಂದು ಒಳ್ಳೆಯತನದ ಮೇಲೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಯಾವ ಮುದ್ದೆ ಇಟ್ಕೊಳ್ಳೋಣಪ್ಪ ಅಂದಾಗ ಸರ್ ಅವ್ರಿಗೂ ಅನಿಸದ.
ಈ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಜನರಿಗೆಲ್ಲ ಉದ್ದೇಶ ಹೋಗುವಂಥದ್ರ ಬಗ್ಗೆ ನಾವು ಏನು ಮಾಡೋಣ, ಯಾವ ಹೆಜ್ಜೆ ಇಡೋಣ ಅಂತ ಚಿಂತನೆಯೂ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಲ್ಲಿ ಅನೇಕ ಚಿಂತಕರು ಇದ್ದಾರೆ, ಇಲ್ಲ ಅಂತಲ್ಲ, ನಾವು ಕೆಲವೊಂದು ವಿಷಯಗಳನ್ನು ಟೀಕೆ ಮಾಡ್ತಿರ್ಬೋದು, ಬಟ್ ಆದರೆ ಅಲ್ಲೂ ಬುದ್ಧಿವಂತರಿದ್ದಾರೆ, ತಿಳುವಳಿಕೆಯವರಿದ್ದಾರೆ, ಪಂಡಿತರಿದ್ದಾರೆ, ವಿಚಾರ ವಿಮರ್ಶೆ ಮಾಡುವಂಥವ್ರು ಇದ್ದಾರೆ. ಇವನ್ನು ಅವ್ರಿಗೂ ಮನುಷ್ಯದ ಮೋದಿ ಅವ್ರನ್ನ ಇದೇ ರೀತಿ ಬಿಟ್ಟುಕೊಂಡು